ಸೆನ್ಸೆಕ್ಸ್ ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ ಮುನ್ನೂರ ಅರವತ್ತಾರು ಅಂಕಗಳ ಇಳಿಕೆಯ ನಂತರ ಎಂಬತ್ತು ಸಾವಿರದಲ್ಲಿ ವಹಿವಾಟು ಆರಂಭಿಸಿದೆ ರಾಷ್ಟ್ರೀಯ ಸಂವೇದಿ ಸೂಚ್ಯಂಕ ನಿಫ್ಟಿ ಸಹ ನೂರ ಇಪ್ಪತ್ತೊಂಬತ್ತು ಅಂಕಗಳ ಇಳಿಕೆಯ ನಂತರ ಇಪ್ಪತ್ನಾಲ್ಕು ಸಾವಿರದ ಮುನ್ನೂರ ಮೂವತ್ತೇಳರಲ್ಲಿ ವಹಿವಾಟು ಆರಂಭಿಸಿದೆ ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿ ಅಮೆರಿಕದ ಡಾಲರ್ ಎದುರು ರೂಪಾಯಿ ಮೌಲ್ಯ ಎರಡು ಪೈಸೆ ಕುಸಿದಿದ್ದು ಈಗ ಒಂದು ಡಾಲರ್ ಬೆಲೆ ಎಂಬತ್ನಾಲ್ಕು ರೂಪಾಯಿ ಏಳು ಪೈಸೆಯಲ್ಲಿದೆ